ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ಏನದ ಅಂತೀರೇನು? ಇವತ್ತಿನ ವಿಡಿಯೋದೊಳಗೆ ಕುಟ್ಟವಲಕ್ಕಿ ಹಚ್ಚವಲಕ್ಕಿ, ಅಂದ್ರೆ ಕುಟ್ಟಿದವಲಕ್ಕಿ ಮತ್ತು ಹಚ್ಚಿದವಲಕ್ಕಿ ಮಾಡ್ಲಿಕ್ಕೆ ತಿನ್ರಿ. ಅದಕ್ಕೆ ಏನೇನು ಸಾಮಗ್ರಿ ತೊಗೊಂಡೇನಿ ಅಂತಂದ್ರೆ, ಇಲ್ಲಿ ಕಾಣಿಸ್ಲಿಯತ್ತಾವ ನೋಡ್ರಿ, ಸಾಸ್ವಿ, ಎಳ್ಳು, ಒಣಮೆಣಸಿನ್ಕಾಯಿ ರೀ, ಮತ್ತು ಪುಟಾಣಿ, ಶೇಂಗಾ, ಮತ್ತೇನದ ರೀ, ಕರಿಬೇವು, ಇವೆಲ್ಲ ಒಗ್ಗರಣೆ ಹಾಕಿ ಮಾಡಿದ್ರಿ. ಅವಲಕ್ಕಿ ಇಷ್ಟು ಅವಲಕ್ಕಿ ತೊಗೊಂಡಿನಿ, ಮಾಡೋಣಂತ ಬರ್ರಿ. ನೋಡ್ರಿ, ಇವತ್ತು ಏನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ, ಪುಟ್ಟವಲಕ್ಕಿ ಹಚ್ಚವಲಕ್ಕಿ. ಹೇಳಿಕ್ಕೂ ಎಷ್ಟು ಚಂದದರಿ ಹೆಸರು. ಇದು ಪುಟ್ಟವಲಕ್ಕಿ, ನೀವು ಇದ್ರ ಹೆಸರು ಕೇಳಿದ ಕೂಡಲೇ ಯಾವಾಗೋ ಎಲ್ಲಿಯೋ ಕೇಳಿದ ನೆನಪು ಅಂತ ಅನಿಸ್ತದ. ಹೌದ್ರಿ, ಇದು ಅಜ್ಜಿ ಕಾಲದ ಐಟಮ್ ರೀ. ಇದು ಅಜ್ಜಿ ಕಾಲದೊಳಗೆ ಮಾಡ್ತಿದ್ರು ಇದು. ಆಕ್ಚುಲಿ ಇದು ಒಳ್ಳೊಳಗೆ ಕುಟ್ಟಿ ಒಗ್ಗರಣೆ ಹಾಕಿ ಎಲ್ಲರೂ ತಿನ್ಬಹುದಾದಂತ ಒಂದು ತಿನಿಸು ಇದು. ಅದನ್ನ ನಾ ಏನ್ ಮಾಡೀನಿ, ಮಿಕ್ಸರ್ ಹಾಕೊಂಡೇನ್ರಿ, ಕುಟ್ಲಿಕ್ಕೆ ಏನು ಹೋಗಿಲ್ಲ. ಮತ್ತೆ ಇದು ಹೆಂಗ್ ಮಾಡೀನಿ ಅಂತಂದ್ರೆ, ಒಗ್ಗರಣೆ ಮಾಡ್ಕೊಂಡೇನ್ರಿ. ಅಗಳ ನೋಡಿರಿ ನೀವು, ಎರಡಕ್ಕೂ ಒಂದೇ ಒಗ್ಗರಣೆ ಮಾಡಿದೆ. ಅದೊಂದಿಷ್ಟು ಅವಲಕ್ಕಿ ಹಚ್ಚಿದೆ, ಇದಿಷ್ಟು ಒಗ್ಗರಣೆ ತೆಗೆದಿಟ್ಕೊಂಡೀನಿ. ಈ ಒಗ್ಗರಣೆ ಒಳಗೆ ದಪ್ಪ ಅವಲಕ್ಕಿ ತಗೊಂಡು ಮಿಕ್ಸಿಗೆ ಹಾಕೊಂಡೇನ್ರಿ. ಬಹಳ ಬಹಳ ತನಕ ಹಿಡಿಬಾರ್ದ್ರಿ ಮಿಕ್ಸಿ ಸ್ಟಾರ್ಟ್ ಇಟ್ಟು, ಯಾಕಂದ್ರೆ ಬಹಳ ಪೌಡರ್ ಆಗಿಬಿಡ್ತದ. ಅರ್ಧಂಬರ್ಧ ಒಂದರಾಗ ನಾಲ್ಕಾಗಷ್ಟು ಪೌಡರ್ ಮಾಡಿಕೊಂಡು ಇದನ್ನ ಹಿಂಗ್ ಮಾಡ್ಕೊಂಡೇನ್ರಿ. ಈ ಒಗ್ಗರಣೆ ಒಳಗೆ ಇದನ್ನ ಹಾಕಿ ಕಲಸ್ಕೊಳ್ಳ್ರಿ. ಇದ್ರೊಳಗ ಒಂದ್ ಮೆಂತೆ ಮೆಣಸಿನ್ಕಾಯಿ, ಸ್ವಲ್ಪ ಸಕ್ರಿ, ಮತ್ತ ಮೆಂತೆ ಹಿಟ್ಟು ಮನೆ ಮಾಡಿದ್ವಿಲ್ರಿ, ಮೆಂತೆ ಹಿಟ್ಟು ಬಹಳ ಟೇಸ್ಟ್ ಕೊಡ್ತದ. ಆ ಮೆಂತೆ ಹಿಟ್ಟನ್ನ ಹಾಕಿ ಕಲಸಿದ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸುದು, ಬಹಳ ಟೇಸ್ಟ್ ಆಗ್ತದ್ರಿ ಇದು. ಇದು ಕುಟ್ಟವಲಕ್ಕಿ ನೀವು ಟ್ರೈ ಮಾಡಿ ನೋಡ್ರಿ. ಇದ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರಿ, ನೀವು ಕುಟ್ಟವಲಕ್ಕಿ ಮತ್ತು ಹಚ್ಚಿದ ಅವಲಕ್ಕಿ ಹೆಂಗೆ ಮಾಡ್ತೀರಿ ಹೇಳ್ರಿ ಅಂತ ಹೇಳಿ ಅಂದಿದ್ರಿ. ಅದ್ರ ಸಲುವಾಗಿ ಈಗ ಮಾಡಿ ತೋರಿಸ್ಲಿಕ್ಕತ್ತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಇದು ನಿಮಗೂ ಇಷ್ಟ ಆಗ್ತದೆ ಅಂತ ಅನ್ಕೊಂಡೀನಿ. ಇಲ್ಲಿ ನೋಡ್ರಿ, ಈಗ ಆಲ್ರೆಡಿ ಅವಲಕ್ಕಿ ಅಂತೂ ಹಚ್ಚಿ ಇಟ್ಕೊಂಡೀನಿ. ಇದಕ್ಕೇನದ, ಕ್ಯಾಪ್ಸಿಕಮ್ ರೀ, ದೊಣ್ಣೆ ಮೆಣಸಿನ್ಕಾಯಿ, ಮತ್ತು
ಸೌತೆಕಾಯಿ, ಟೊಮೆಟೊ, ಸ್ವಲ್ಪ ಸಕ್ಕರೆ ರೀ, ಹಸಿ ಕೊಬ್ಬರಿ ನೀವು ಹಾಕೊಂಡ್ರೆ ನಡೀತದ ಬಿಟ್ಟರೆ ನಡೀತದ, ಹಾಕಿ ಬಟ್ ನಾ ಹಾಕಿಲ್ಲ. ಇದ್ರೊಳಗೆ ಒಂದು ಮೆಂತೆ ಮೆಣಸಿನ್ಕಾಯಿ ಹಾಕೊಂಡ್ರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ಕುಟ್ಟ ಅವಲಕ್ಕಿ ಹಚ್ಚ ಅವಲಕ್ಕಿ ಎರಡು ಬಹಳ ಟೇಸ್ಟ್ ಆಗ್ತಾವ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡ್ರಿ, ಮತ್ತೆ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತೆ ಲಾಸ್ಟ್ ವಿಡಿಯೋಕ್ಕೆ ಕಮೆಂಟ್ ಮಾಡಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ ಎಲ್ರಿಗೂ ನನ್ನ ಧನ್ಯವಾದಗಳು. ಇದೇ ತರ ನನಗೆ ಯಾವಾಗ್ಲೂ ನಿಮ್ ಕೋಆಪರೇಟಿವ್ ಇರ್ಲಿ ಇರ್ತದ ಅಂತ ನಾನು ನಂಬಿಕೆಯನ್ನು ಇಟ್ಟೀನಿ. ಮತ್ತೆ ಇದೇ ತರ ನೀವು ಯಾವಾಗ್ಲೂ ಕೋಆಪರೇಟ್ ಮಾಡ್ತಾ ಇರ್ರಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಹೊಸದಾಗಿ ಯಾರು ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಿಡ್ರಿ ಏನು ಈ ಕಡೆ ಮೇಲೆ ನಿಂತಿದ್ದ ಮತ್ತೆ.